ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯಿಂದ ದಾದಾ ಸಾಹೇಬ್ ಹೆಣ್ಮೂರ್ತಿಗಳ ನೇತೃತ್ವದಲ್ಲಿ ನಾವಿವತ್ತು 130ನೇ ವರ್ಷ ಡಾಕ್ಟರ್ ಅಂಬೇಡ್ಕರ್ದು. ಹಂಗಾಗಿ ನಾವು ಏರಿಯಾದವರೆಲ್ಲ ನಾವು ಲೀಡ್ರೆಲ್ಲ ಸೇರಿಕೊಂಡು ಇಲ್ಲಿ ಹಿಂದಾಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚನ್ ಆಗಲಿ ನಾವೆಲ್ಲ ಸೇರಿಕೊಂಡು ನಮ್ಮ ಏರಿಯಾದಲ್ಲಿ ಎಲ್ಲ ಒಟ್ಟಿಗೆ ಇದೆ ಅಂತ ಅಂದ್ಬಿಟ್ಟು ನಾವೆಲ್ಲ ಇಲ್ಲಿ ಎಲ್ಲರೂ ಒಟ್ಟಿಗೆ ಸರಿ ಮಾಡ್ತಾಯಿದ್ದೀವಿ. ವರ್ಷ ವರ್ಷವೂ ಇದೇ ಥರ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನ ಬರೆದಿರೋರು ಅವರಿಗೆ ಯಾವ ಥರ ಮಾಡಬೇಕಂತ ಹೇಳೋಕ್ಕಾಗಲ್ಲ. ಅಷ್ಟು ದೊಡ್ಡದಾಗಿ ಮಾಡಬೇಕಂತ ಆಸೆ ಇದೆ. ಭಾಳ ನಾವು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಅದರಿಂದ ನಾವು ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲರಿಗೂ ಜನಗಳಿಗೆ ಆಗಬೇಕು. ಇವರು ಹುಟ್ಟಿದ ಹಬ್ಬದಿಂದ ಇವತ್ತು ಎಲ್ಲರಿಗೂ ಬಿರಿಯಾನಿ ಹಾಕ್ತಾಯಿದ್ದೀವಿ. ಇವಾಗ ರಂಜಾನ್ ಬೇರೆ ಇದೆ. ಆ ರಂಜಾನ್ ಹಬ್ಬದಲ್ಲಿ ಎಲ್ಲರೂ ಇಫ್ತಾರಿಯನ್ನು ಅವ್ರಿಗೂ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಅವ್ರಿಗೂ ಆಚರಿಸ್ತಾಯಿದ್ದೀವಿ. ನಾವು ಇವಾಗ ಒಂದು ನಾವು ಸುಮಾರು ಒಂದು 13 ವರ್ಷದಿಂದ ನಾವು ಈ ಸಂಘಟನೆಯಲ್ಲಿ ಇದ್ದೀವಿ. ಈ ಸಂಘಟನೆಯಲ್ಲಿ ಇದ್ಬಿಟ್ಟು ನಾವು ಇವಾಗ ಒಂದು ಈ ಸ್ಟ್ಯಾಚ್ಯೂ ಬಂದು 2008ರಿಂದ ಇಕ್ಕಿದ್ದಾರೆ. ಅವಾಗಿಂದನೇ ಈ ಏರಿಯಾದಲ್ಲಿ ಫುಲ್ ಗ್ರ್ಯಾಂಡಾಗೇ ಮಾಡ್ತಾಯಿದ್ದೀವಿ. ಅಂದರೆ ಈ ವರ್ಷ ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಾಡ್ತಾಯಿದ್ದೀವಿ. ಮೇಡಮ್, ಅವ್ರಿಗೆ ಲೇಡೀಸ್ ವಯಸ್ಸಾದವ್ರಿಗೆ ಸೀರೆ ಕೊಡ್ತಾಯಿದ್ದೀವಿ. ಒಂದು 10 ಜನಕ್ಕೆ ವಯಸ್ಸಾದವ್ರಿಗೆ ಸೀರೆ ಕೊಡ್ತಾಯಿದ್ದೀವಿ. ಮತ್ತು ಮಿಠಾಯಿಯು ಅದು ಇದು ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲ ನಾವು ಇದು ಮಾಡಿದ್ದೀವಿ. ಬುಕ್ಸ್ ಎಲ್ಲ ಕೊಡಿಸಿದ್ದಾರೆ. ಅಲ್ಲಿ ಮೇಲ್ಗಡೆನೂ ಮಾಡ್ತಾಯಿದ್ವಿ. ಇಲ್ಲಿ ಒಂದು ಜಾಗದಲ್ಲಲ್ಲ, ಮೇಲೇನೂ ಮಾಡ್ತಾಯಿದ್ದಾರೆ ನಮ್ಮ ಸಂಘಟನೆ ಕಡೆಯಿಂದ. ಇವಾಗೂ ಕೇಕೆಲ್ಲ ಕಟ್ ಮಾಡಿ ದಾದಾ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಫುಲ್ಲು ಮೆರವಣಿಗೆ ಮಾಡಿಬಿಟ್ಟು ಅದನ್ನೆಲ್ಲ ತೊಗೊಂಬಂದು ಇವಾಗ ಅಲ್ಲಿ ಕೇಕ್ ಕಟ್ ಮಾಡಿ ಅಲ್ಲೂ ಕೊಡ್ತಾಯಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸುಮಾರು 45 ವರ್ಷದಿಂದ ಇದು ಸಂಘಟನೆ ನಡೀತಾ ಇದೆ. ಡಾಕ್ಟರ್ ಇವರು ನಮ್ಮ ಹೆಣ್ಮೂರ್ತಿ ಕಡೆಯವರು. ಅದರಿಂದ ನಮಗೆ ಇಲ್ಲಿ ಬಡವ್ರಿಗೆ ಏನೇನು ಸೌಲಭ್ಯ ಬೇಕಂದರೆ ಇಲ್ಲಿ ವಯಸ್ಸಾದವ್ರಿಗೆ ಪಿನ್ಷನ್ ಆಗಲಿ, ಮತ್ತು ಹಾಸ್ಪಿಟ್ಲಿಗೆ ಯಾವುದೇ ಒಬ್ಬರಿಗೆ ಕಷ್ಟ ಆದರೆ ಬಡವ್ರಿಗೆ ಹೋಗಿ ಸಹಾಯ ಮಾಡೋದು, ಮತ್ತು ಮದುವೆಗೆ ಏನಾದರೂ ಒಂದು ಹೆಲ್ಪ್ ಮಾಡೋದಾಗಲಿ, ಆ ಥರ ಅದು ನಮ್ಮ ಕೈಯಲ್ಲಿ ತುಂಬ ಮಾಡೋಕ್ಕೆ ಸ್ವಲ್ಪ ಆದರೂ ನಾವು ಎಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಜನನೂ ನಮಗೆ ಹಂಗೆ ಸಾಥ್ ಕೊಡ್ತಾರೆ. ಇಲ್ಲಿ ನಮ್ಮ ಏರಿಯಾದವರು ಯಾರಿಗೂ ಏನು ಹಿಂದೆ ಏನು ಹೋಗೋಲ್ಲ. ಮುಂದೇಟ ಕಾಲ ಮುಂದೆನೇ ಯಾವತ್ತು ಎಲ್ಲ ನಮ್ಮಲ್ಲಿ ಎಲ್ಲ ಚೆನ್ನಾಗಿ ಒಟ್ಟಿಗೆ ನಾವೆಲ್ಲ ಮಾಡ್ತಾಯಿದ್ದೀವಿ.